ಪಡಿಸಿದ್ರೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಆನಂದ್ ರಾಜ್ ಅಂತ ಹೇಳಿ. ನಾವು ಮಾರ್ಗದರ್ಶಿ ಸಂಸ್ಥೆ ಕಲಬುರಗಿಯಿಂದ ಬಂದಿದ್ದೀವಿ. ಸೊ ಈ ಜನವರಿ 24 ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಮತ್ತು ಕ್ರೈಯ ಒಂದು ಪ್ರಾರಂಭದ ದಿನದ ಅಂಗವಾಗಿ ಈ ಒಂದು ಡ್ರೆಸ್ ಮೀಟನ್ನು, ಹೆಣ್ಣುಮಕ್ಕಳ ಕಿಶೋರಿಯ ದಿನಾಚರಣೆ ನಾವು ಸೆಲೆಬ್ರೇಷನ್ ಮಾಡೋ ಪ್ರಯುಕ್ತ ಈ ಹೆಣ್ಣುಮಕ್ಕಳು ಏನೇನು ಸಾಧನೆ ಮಾಡಿದ್ದಾರೆ, ಬೇರೆಯವರಿಗೆ ಒಂದು ಮಾದರಿ ಆಗಲಿ ಎಂಬ ಉದ್ದೇಶಕ್ಕೋಸ್ಕರ ಈ ಒಂದು ಡ್ರೆಸ್ ಮೀಟನ್ನು ನಾವು ಇವತ್ತು ದಿನ ಹಮ್ಮಿಕೊಂಡಿದ್ದೀವಿ. ಸೊ ಈ ಇಲ್ಲಿ ಬಂದಂಥ ಈ ಮಹಿಳೆಯರು, ಇನ್ನೂ ಜಾಸ್ತಿ ಮಹಿಳೆಯರು ಕೂಡ ಮಕ್ಕಳು ಕೂಡ ಇದ್ದಾರೆ. ನಾವು ಕ್ರೈ ಸಂಸ್ಥೆ ಅಡಿಯಲ್ಲಿ ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಅಂತೇಳಿ, ಸೊ ಮಕ್ಕಳ ಹಕ್ಕುಗಳು ಮತ್ತು ನೀವು ಅಂತೇಳಿ ಒಂದು ಸಂಸ್ಥೆ ಅಡಿಯಲ್ಲಿ ಮಾರ್ಗದರ್ಶಿ ಸಂಸ್ಥೆ ಮತ್ತು ಅನನ್ಯ ಚಾರಿಟಬಲ್ ಟ್ರಸ್ಟ್ ಮತ್ತು ಚಿಬ್ಲುಮೆ ಸಂಸ್ಥೆಗಳು ಮತ್ತು ಇತರೆ ಬೇರೆ ಅಂಗ ಸಂಸ್ಥೆಗಳು ಕೂಡ ಮಕ್ಕಳಿಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುತ್ತದೆ. ವಿವಿಧ ಜಿಲ್ಲೆಗಳಲ್ಲಿ ಶಾಲೆ ಬಿಟ್ಟಂಥ ಮಕ್ಕಳು, ಶಾಲೆಯಿಂದ ಹೊರಗೆ ಉಳಿದಂಥ ಮಕ್ಕಳು, ಮತ್ತು ಶಾಲೆಗೆ ದಾಖಲ ಆಗದೇ ಇರತಕ್ಕಂಥ ಮಕ್ಕಳು, ಮತ್ತು ಯಾವ ಮಕ್ಕಳು ಭಾಳಷ್ಟು ಶೋಷಣೆಗೆ ಅಂಚಿನಲ್ಲಿದ್ದಾರೆ ಅಂದರೆ ಶೋಷಣೆ ಅಂಚಿನ ಮಕ್ಕಳು ಶಾಲೆ ಬಿಡ್ತಕ್ಕಂಥ ಅಂಚಿನಲ್ಲಿದ್ದಾರೆ ಅಥವಾ ಮದುವೆ ಮಾಡುವ ಒಂದು ಸಂದರ್ಭದ ಅವಕಾಶಗಳಿರ್ತಕ್ಕಂಥ ಮಕ್ಕಳಿದ್ದಾರೆ, ಅಂಥ ಮಕ್ಕಳ ಜೊತೆಯಲ್ಲೇ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಜೊತೆಯಲ್ಲಿ ಅವರು ಸಂಘಗಳನ್ನು ಮಾಡ್ತೀವಿ, ಮಕ್ಕಳ ಹಕ್ಕುಗಳ ಸಂಘಗಳನ್ನಂತ ಮಾಡಿ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ, ಶಿಕ್ಷಣದ ಮೌಲ್ಯಗಳು ಏನಿದೆ, ಶಿಕ್ಷಣ ಕಲಿತರೆ ನಾವೆಲ್ಲ ಏನಾಗ್ಬೋದು, ಶಿಕ್ಷಣದಿಂದ ಏನೆಲ್ಲ ಅಭಿವೃದ್ಧಿ ಹೊಂದುತ್ತಂಬುದ್ರ ಬಗ್ಗೆ ಆ ಮಕ್ಕಳಿಗೆ ಆಗಾಗ ಸಭೆಗಳಲ್ಲಿ ಮೀಟಿಂಗ್ ಮಾಡ್ತಾ ಇರ್ತೀವಿ, ಹೇಳ್ತಾನೆ ಇರ್ತೀವಿ, ಮತ್ತು ತಂದೆ ತಾಯಿಗಳಿಗೆ ಭೇಟಿಯಾಗಿ ಹೇಳ್ತಾ ಇರ್ತೀವಿ, ಮತ್ತು ಶಾಲೆಯಲ್ಲಿ ಹೋಗಿ ಶಾಲೆಯಲ್ಲಿ ಶಾಲೆ ಬಿಟ್ಟಂಥ ಮಕ್ಕಳ ಲೀಸ್ಟನ್ನು ತೊಗೊಂಬಂದು ಮತ್ತು ನಾವು ಮನೆ ಮನೆಗೆ ಭೇಟಿಯಾಗಿ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಮನವೊಲಿಸಿ ಮಕ್ಕಳನ್ನು ಶಾಲೆಗೆ ಮುಖ್ಯವಾಗಿ ತರುವ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಸುಮಾರು 12 ವರ್ಷಗಳಿಂದ ಕ್ರೈ ಸಂಸ್ಥೆಯ ಜೊತೆಗೂಡಿ ನಾವು ಕೆಲಸ ಮಾಡ್ತಿದ್ದೀವಿ. ನಾವು ಪ್ರತಿ ವರ್ಷ ಕೂಡ ಒಂದು 60 ರಿಂದ 120 ಮಕ್ಕಳ ತನಕ ನಾವು ಪ್ರತಿ ವರ್ಷ ಮುಖ್ಯವಾಹಿನಿಗೆ ಈ ಒಂದು ಕಾರ್ಯಯೋಜನೆಯಿಂದ ನಾವು ಮಕ್ಕಳನ್ನು ಮುಖ್ಯವಾಹಿನಿಗೆ ಸೇರಿಸೋದು. ಇದಲ್ಲದೆ ಶಾಲೆ ಬಿಟ್ಟಂಥ ಮಕ್ಕಳಿಗೋಸ್ಕರ 1098 ಚೈಲ್ಡ್ ಲೈನ್ 1098 ಆ ಒಂದು ಸಮಸ್ಯೆ, ಆ ಒಂದು ಸಂಖ್ಯೆ ಕೂಡ ಹಲವಾರು ಸಮಸ್ಯೆಗಳ ಬಗ್ಗೆ, ಮಕ್ಕಳ ದೌರ್ಜನ್ಯದ ಬಗ್ಗೆ ಕೂಡ ನಾವು ಮಾರ್ಗದರ್ಶಕ ಸಂಸ್ಥೆ ಕೆಲಸ ಮಾಡ್ತೀವಿ. ಮತ್ತು ಈ ಅಡಲಸೆಂಟ್ ಗರ್ಲ್ಸ್ ಜೊತೆಯಲ್ಲಿ ನಾವು ಅಜೀಂ ಪ್ರೇಮ್ ಜೊತೆಯಲ್ಲಿ ಕೂಡ ಸೇರಿ ನಾವು ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಕುರಿತು ಮತ್ತು ಜೀವನದ ಕೌಶಲ್ಯಗಳನ್ನು ಕುರಿತು, ಹೆಣ್ಣು ಮಕ್ಕಳ ನಾಯಕತ್ವದ ಕುರಿತು ನಾವು ಈ ಒಂದು ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಹಂತದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಅವರ ಒಳ್ಳೆಯ ಪ್ರಭುತ್ವವನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರನೇ ನಾವು ಮಾರ್ಗದರ್ಶಿ ಸಂಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 21 ವರ್ಷಗಳಿಂದ ನಾವು ಕೆಲಸ ಮಾಡ್ತೀವಿ.